ಮೊನ್ನೆ ದರ್ಶನ್ ಅವರು ಟಿವಿ ಚಾನೆಲ್ ಅವ್ರ ಮುಂದೆ ಮಾತಾಡ್ತಾ ಇದ್ರು ಈ ಸಿನಿಮಾ ತಮಿಳವ್ರ ಬಗ್ಗೆ ಎಲ್ಲ. ಯಾರನ್ನ ತಮಿಳವ್ರು ಬಂದ್ರೆ ನಾವು ತಮಿಳಲ್ಲೇ ಮಾತಾಡಿಸ್ತೀವಿ, ತೆಲುಗುವ್ರು ಬಂದ್ರೆ ತೆಲುಗಲ್ಲೇ ಮಾತಾಡಿಸ್ತೀರಿ, ಅವ್ರಿಗೆ ಭಾಷಾಭಿಮಾನ ಜಾಸ್ತಿ ಅಂತ ನೀವು ಮೊನ್ನೆ ಸ್ಪೀಚ್ ಹೇಳ್ತಾ ಇದ್ರಿ. ಆದ್ರೆ ನಾನು ಹೇಳೋದೇನು ಗೊತ್ತಾ, ನೀವು ಬರೀ ಮಾತಲ್ಲಿ ಹೇಳೋದಲ್ಲ, ನೀವು ನಡ್ಕೊಬೇಕು. ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಅನ್ಯ ಭಾಷಿಕರಿಗೆ ನೀವು ಇದು ಕೊಡ್ತೀರಾ, ಅವಕಾಶಗಳು ಕೊಡ್ತೀರಾ? ಅರ್ಥ ಆಯ್ತಾ? ನಿಮ್ಮ ನಿಮ್ಮ ದರ್ಶನ್ ನೋಡಿ ಸಿನಿಮಾ ರಂಗಕ್ಕೆ ಥಿಯೇಟರ್ಗೆ ಬರೋದು ಜನ, ತಮಿಳು ವಿಲ್ಲನ್ಗಳನ್ನ ತೆಲುಗು ವಿಲ್ಲನ್ಗಳು ನೋಡಿ ಅಲ್ಲ. ಯಾಕೆ ಕರ್ನಾಟಕದಲ್ಲಿ 6 ಕೋಟಿ ಜನಗಳಿದ್ದಾರೆ, ಅದರಲ್ಲಿ ಯಾವನೊಬ್ಬನ ವಿಲ್ಲನ್ ಗತಿ ಇಲ್ಲ ನಿಮಗೆ? ಹಾ, ಮಾತಾಡೋದಲ್ಲ ಸ್ವಾಮಿ, ನೀವು ಹಂಗೆ ನಡ್ಕೊಬೇಕು. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಎಂತೆಂಥ ವಿಲ್ಲನ್ಸ್ಗಳಿದ್ದಾರೆ, ಅಂಥವ್ರಿಗೆ ನೀವು ಅವಕಾಶ ಕೊಡಿ. ಹೇಳಿ ನಿಮ್ಮ ಡೈರೆಕ್ಟರ್ಗೆ, ನೋಡ್ರಿ ನನ್ನ ಕಾಲ್ ಶೀಟ್ ಬೇಕಂದ್ರೆ ನಮ್ಮ ಕನ್ನಡದವರೇ ವಿಲ್ಲನ್ ಆಗಲಿ ಅಂತ ಹೇಳಿ. ಯಾರೋ ಒಬ್ಬರು ಕನ್ನಡದವರು ಬೆಳೀಲಿ. ಅದು ಬಿಟ್ಬಿಟ್ಟು ನೀವು ಅಷ್ಟೇ, ಪುನೀತ್ ರಾಜ್ಕುಮಾರ್ ಅಷ್ಟೇ, ಶಿವರಾಜ್ ಕುಮಾರ್ ಅಷ್ಟೇ, ಅನ್ಯ ಭಾಷಿಕರನ್ನ ಕರೆದು ಅವಕಾಶಗಳನ್ನು ಕೊಡ್ತೀರಾ? ಕನ್ನಡದಲ್ಲಿ ಎಷ್ಟು ಜನ ವಿಲ್ಲನ್ಗಳು ಇವತ್ತು ಕೆಲಸ ಇಲ್ದಿರ ಮನೆಯಲ್ಲಿ ಕೂತಿದ್ದಾರೆ ಗೊತ್ತಾ? ಎಷ್ಟೋ ಜನ ನೀವು ಬೆಳೆಸ್ತಾ ಇಲ್ಲ. ಫಸ್ಟು ನೀವು ಕರೆಕ್ಟ್ಗೆ ನಡ್ಕೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಮಾತಾಡಿದಂತೆ. ಓಕೆ, ನಾನು ಒಬ್ಬ ಆರ್ಟಿಸ್ಟೇ, ಕೋಬ್ರಾ ನಾಗರಾಜ್ ಅಂತ. ನಿಮ್ಮ ಸಿನಿಮಾದಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ, ಅರ್ಥ ಆಯ್ತಾ? ಬಟ್ ನಮಗೂ ಅಭಿಮಾನ ಇದೆ, ನಮ್ಮ ಕನ್ನಡದವ್ರು ಬೆಳಿಬೇಕು. ನಾನೇ ಬೆಳಿಬೇಕು ಅಂತಲ್ಲ, ನಮ್ಮ ಕನ್ನಡದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅಂಥವ್ರಿಗೆ ಹೊಸಬ್ರಿಗೆ ಅವಕಾಶ ಕೊಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಸಿನಿಮಾ ರಂಗದಲ್ಲಿ ನನ್ನನ್ನು ನೋಡಿ ಥಿಯೇಟರ್ಗೆ ಬರ್ತಾ ಇದ್ದಾರೆ, ನಮ್ಮವ್ರನ್ನ ಹಾಕೊಳ್ಳಿ, ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಿ ಅಂತ. ಆವತ್ತಿಂದ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಶಿವರಾಮ್ ಆಗಲಿ, ತೂಗ್ದೀಪ್ ಶ್ರೀನಿವಾಸ್ ಆಗಲಿ, ಅಶ್ವಥ್ ಅವರ್ ಆಗಲಿ, ಇಂಥವ್ರಿಗೆ ಪರ್ಮನೆಂಟ್ಗೆ ಅವಕಾಶ ಕೊಡೋರು. ಆ ಥರ ನೀವು ಮಾಡಿ, ಪುನೀತ್ ರಾಜ್ಕುಮಾರ್ ಆಗಲಿ, ಶಿವರಾಜ್ ಕುಮಾರ್ ಆಗಲಿ, ದರ್ಶನ್ ಅವರಾಗಲಿ. ದರ್ಶನ್ಗೆ ಅಭಿಮಾನ ಜಾಸ್ತಿ ಇದೆ ಕನ್ನಡದ ಬಗ್ಗೆ, ಅದರ ಬಗ್ಗೆ ಸಂತೋಷ ಇದೆ. ನಾನು ಹೇಳ್ದಂಗೆ ನಿಮ್ಮ ಸಿನಿಮಾ ರಂಗದಲ್ಲಿ ಅನ್ಯ ಭಾಷಿಕರನ್ನು ಬಿಟ್ಟು ಕನ್ನಡದವ್ರಿಗೆ ಅವಕಾಶಗಳನ್ನು ಕೊಟ್ಟು ಬೆಳೆಸಿ ಅನ್ನತ್ತೆ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಮಾತಲ್ಲಿ ಏನಾನ ತಪ್ಪಿದ್ರೆ, ದಯವಿಟ್ಟು ನಿಮ್ಮ ಮನಸ್ಸಿಗೆ ನಾನು ನೋವಾಗಿದ್ರೆ ಕ್ಷಮಿಸಿ. ಹಾಂ, ನನ್ನ ಹೆಸರು ಕೋಬ್ರಾ ನಾಗರಾಜ್ ಅಂತ. ನಾನು ಆಗಲೇ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಭಾಳಷ್ಟು ಜನ ಫೋನ್ ಮಾಡಿದರು, ದರ್ಶನ್ ಅಭಿಮಾನಿಗಳು. ಅವರಿಗೆಲ್ಲ ತುಂಬ ಬೇಜಾರಾಗಿದೆ ಅಂತ ಹೇಳಿದ್ರು, ಈ ಥರ ನೀವು ಮಾತಾಡಬಾರ್ದಾಗಿತ್ತು ಅಂತ. ಯಾವುದೋ ಒಂದು ವಿಡಿಯೋ ಬೇರೆ ಹಾಕಿದ್ರು, ಅದರಲ್ಲಿ ಏನು ಹೇಳಿದ್ರು ಅಂದರೆ, ಕನ್ನಡ ಫಸ್ಟು, ಕನ್ನಡ ನಮ್ಮ ಫೈಟ್ ಮಾಸ್ಟರ್ಸ್ಗಾಗಲಿ, ಕನ್ನಡ ಆರ್ಟಿಸ್ಟ್ಗಾಗಲಿ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದರು. ಅದು 2 ವರ್ಷದ ವಿಡಿಯೋ ಅಂತೆ. ನಾನು ನೋಡಿರಲಿಲ್ಲ ಆ ವಿಡಿಯೋ. ನನಗೆ ಅವ್ರ ಮೇಲೆ ಅಭಿಮಾನನೂ ಇದೆ, ನಾನೇನು ಅಭಿಮಾನ ಇಲ್ಲ ಅಂತ ಹೇಳಿಲ್ಲ, ದರ್ಶನ್ ಫಸ್ಟೇ ಹೇಳಿದ್ದೆ ನಾನು ಅವ್ರ ಅಭಿಮಾನ ಇದೆ ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ, ಕನ್ನಡದವ್ರಿಗೆ ಅವಕಾಶ ಕೊಡಿ ಸರ್ ಅಂತ ಹೇಳಿದೆ. ಅದು ಕೆಲವರು ಅಭಿಮಾನಿಗಳಿಗೆ, ಏನು ನೀವು ಆ ಥರ ಎಲ್ಲ ರಿಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರು. ದಯವಿಟ್ಟು ದರ್ಶನ್ ಅಭಿಮಾನಿಗಳಿಗೆ, ಏನು ನಾನು ಒಬ್ಬ ಕನ್ನಡದವನೇ, ನಾನು ಅವ್ರದ್ದು ಸುಮಾರು 1-8 ಸಿನಿಮಾ ಮಾಡಿದ್ದೀನಿ. ಸೊ ಆದ್ರಿಂದ ನಾನು ಅಭಿಮಾನ ಮೊದಲಿಂದನೂ ದರ್ಶನ್ ಅಭಿಮಾನಿ ಕೂಡ ನಾನು ಕೂಡ. ಯಾಕಂದ್ರೆ ಅವರು ಸರಳತೆ ನಾನು ನೋಡಿದ್ದೀನಿ, ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಪ್ರತಿಯೊಬ್ಬರಿಗೂ ಸಿನಿಮಾ ಶೂಟಿಂಗ್ ಆದ ನಂತರ ಎಲ್ರಿಗೂ ಪಾಪ ಡ್ರೆಸ್ ಕೊಡ್ಸೋರು, ನಾವು ಫೈಟ್ ಚೆನ್ನಾಗಿ ಮಾಡಿದ್ರೆ ನಮಗೂ ಬಕ್ಷೀಸ್ ಕೊಡೋರು. ಸೊ ಅವೆಲ್ಲ ಗುಣ ಇದೆ, ನಾನು ಅದ್ರ ಬಗ್ಗೆ ಎಲ್ಲ 2 ಮಾತು ಏನು ಹೇಳಂಗೆ ಇಲ್ಲ ನಮ್ಮ ಕನ್ನಡದಲ್ಲಿ. ಅರ್ಥ ಆಯ್ತಾ? ಸೊ ಅವ್ರ ಬಾ ಅವ್ರ ಅಭಿಮಾನಿಗಳಿಗೆ ಅವರು ನಾನು ಮಾತಾಡಿರೋದು ಬೇಜಾರಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ದರ್ಶನ್ ಸರ್ಗೂ ಅಷ್ಟೇ, ನಾನು ಏನು ಅಂಥದ್ದು ಏನು ಹೇಳಿಲ್ಲ. ಒಂದು ವೇಳೆ ಹೇಳಿದ್ರು ಕೂಡ ದಯವಿಟ್ಟು ದರ್ಶನ್ ಸರ್ಗೂ ಕ್ಷಮೆ ಕೇಳ್ತೀನಿ ನಾನು. ದಯವಿಟ್ಟು ಅಭಿಮಾನಿಗಳು ಬೇಜಾರು ಮಾಡ್ಕೊಬೇಡಿ, ನಾನು ಒಬ್ಬ ಕನ್ನಡದವನೇ, ಕನ್ನಡದವ್ರಿಗೆ ಅವಕಾಶ ಕೊಡಿ ಅಂತ ಕೇಳಿದೆ ಅಷ್ಟೇ. ಆಮೇಲೆ ಶಿವರಾಜ್ ಕುಮಾರ್ ಅಷ್ಟೇ, ಪುನೀತ್ ರಾಜ್ಕುಮಾರ್ ಅಷ್ಟೇ, ಯಾರ ಮೇಲೇನು ನಮಗೆ ದ್ವೇಷ ಏನಿಲ್ಲ. ಸೊ ಅದರಿಂದ ಎಲ್ಲ ಅಭಿಮಾನಿಗಳಿಗೂ ಏನೇನು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ನಾನು ಅವ್ರಿಗೂ ಬೇಕಂದ್ರೆ ಕ್ಷಮೆ ಕೇಳ್ತೀನಿ. ಅರ್ಥ ಆಯ್ತಾ? ಅಭಿಮಾನಿಗಳು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಓಕೆ, ನಾನು ಕನ್ನಡ ಕಲಾವಿದರು ಬೆಳೀಲಿ ಅನ್ನೋ ಒಂದು ಆಸೆಯಿಂದ ನಾನು ಹೇಳಿದ್ದೀನಿ, ಅದು ಸತ್ಯ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.